ಮಹಾನ್ ಗಾಂಧಿವಾದಿ, ಸ್ವಾತಂತ್ರ್ಯ ಹೋರಾಟಗಾರ, ಶಿಕ್ಷಣ ತಜ್ಞ, ಸರಳತೆಗೆ ಇನ್ನೊಂದು ಹೆಸರಾಗಿದ್ದವರು. ಅವರೇ ಕನ್ನಡಿಗರ ಸ್ಫೂರ್ತಿ ಡಾಕ್ಟರ್ ಹೆಚ್ ನರಸಿಂಹಯ್ಯ. ಗುರುವೊಬ್ಬ ಉತ್ತಮನಾಗಿದ್ದರೆ ಸಾವಿರ ಉತ್ತಮ ಶಿಷ್ಯರು ರೂಪುಗೊಳ್ತಾರಂತೆ. ಆ ಮಾತಿಗೆ ಒಪ್ಪುವಂತಹ ವ್ಯಕ್ತಿತ್ವ ಡಾಕ್ಟರ್ ಹೆಚ್ ನರಸಿಂಹಯ್ಯನವರು. ಯಾಕಂದ್ರೆ ಸುಮಾರು 3 ತಲೆಮಾರಿನವರಿಗೆ ಪ್ರೀತಿಯ ಮೇಷ್ಟರಾಗಿದ್ದವರು ನರಸಿಂಹಯ್ಯನವರು. ಹುಟ್ಟಿದ್ದು 1920 ಜೂನ್ 6 ಚಿಕ್ಕಬಳ್ಳಾಪುರದ ಗೌರಿಬಿದನೂರಿನ ಹೊಸೂರು ಎನ್ನುವ ಪುಟ್ಟ ಗ್ರಾಮದಲ್ಲಿ. ಮನೆಯಲ್ಲಿ ತೆಲುಗು ಭಾಷೆ ಮಾತನಾಡಿದ್ರು ನರಸಿಂಹಯ್ಯನವರ ಕನ್ನಡ ಪ್ರೀತಿ ಮಾತ್ರ ಅಪಾರ. ಕನ್ನಡದಲ್ಲಿ ಅವರೊಬ್ಬ ಪಂಡಿತ್ರಿಯಾಗಿದ್ರು. ಕೊಟ್ಟೂರಿನಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ನರಸಿಂಹಯ್ಯನವರು ಹೈಸ್ಕೂಲ್ ಓದೋಕೆ ಬೆಂಗಳೂರಿಗೆ ಬರ್ತಾರೆ. ನಿಜ ಹೇಳಬೇಕು ಅಂದ್ರೆ ನರಸಿಂಹಯ್ಯನವರು ಬಡ ಕುಟುಂಬದಲ್ಲಿ ಜನಿಸಿದ್ದ ಕಾರಣ ಬೆಂಗಳೂರಿಗೆ ಬರೋಕ್ಕೂ ಹಣವಿರಲಿಲ್ಲ. ಹೀಗಾಗಿ 1935 ಚಿಕ್ಕಬಳ್ಳಾಪುರದಿಂದ ನಡೆದುಕೊಂಡೇ ಬೆಂಗಳೂರು ತಲುಪ್ತಾರೆ. ನರಸಿಂಹಯ್ಯನವರ ವಿದ್ಯಾದಾಹವನ್ನ ಕಂಡಂತಹ ಶಿಕ್ಷಕರೊಬ್ರು ಬೆಂಗಳೂರಿನ ನ್ಯಾಷನಲ್ ಹೈಸ್ಕೂಲ್ಗೆ ಸೇರಿಸ್ತಾರೆ. ನಿತ್ಯ ಬರಿಗಾಲಲ್ಲಿ ನಡೀತಾ ಕಾಲೇಜು ತಲುಪುತ್ತಿದ್ದ ನರಸಿಂಹಯ್ಯನವರು ಇಡೀ ಮೈಸೂರು ರಾಜ್ಯಕ್ಕೆ 11 ರ್ಯಾಂಕ್ ಪಡೆಯುತ್ತಾರೆ. ಹೇಳಿ ಕೇಳಿ ಗಾಂಧಿವಾದಿ, ಗಾಂಧೀಜಿಯ ಮಾತು ಅಂದ್ರೆ ವೇದ ವಾಕ್ಯ. ಹೀಗಾಗಿಯೇ ಕಾಲೇಜು ತೊರೆದಂತಹ ನರಸಿಂಹಯ್ಯನವರು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿ ಬಿಡ್ತಾರೆ. ಬ್ರಿಟಿಷರು ಬಂಧಿಸಿದಾಗ 4 ಸೆರೆವಾಸ ಅನುಭವಿಸಬೇಕಾಗುತ್ತೆ. ಬಿಡುಗಡೆಯಾದ ಬಳಿಕವೂ ನರಸಿಂಹಯ್ಯನವರು ಕಾಲೇಜಿಗೆ ಹೋಗದೆ ಹೋರಾಟದಲ್ಲಿ ನಿರತರಾಗಿ ಬಿಡ್ತಾರೆ. ಹೀಗಾಗಿ ಮತ್ತೆ ಸೆರೆಮನೆ ಸೇರಬೇಕಾಗುತ್ತೆ. ಬಿಡುಗಡೆಯ ಬಳಿಕ ಅಮೆರಿಕಕ್ಕೆ ತೆರಳಿದ ಅವರು ಓಹಿಯೋ ವಿಶ್ವವಿದ್ಯಾಲಯದಲ್ಲಿ ಪರಮಾಣು ಭೌತಶಾಸ್ತ್ರ ವಿಷಯದಲ್ಲಿ ಪದವಿ ಪಡೆಯುತ್ತಾರೆ. ಭಾರತಕ್ಕೆ ಹಿಂದಿರುಗಿ ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನಲ್ಲಿ ಭೌತಶಾಸ್ತ್ರದ ಅಧ್ಯಾಪಕರಾಗಿ ಸೇವೆಯನ್ನ ಆರಂಭಿಸ್ತಾರೆ. ಅದೇ ಹೊತ್ತಿಗೆ ಮೈಸೂರು ಚಲುವು ಚಳುವಳಿ ಆರಂಭವಾಗಿತ್ತು. ಆಗ ಕೆಲಸಕ್ಕೆ ರಾಜೀನಾಮೆ ಕೊಟ್ಟ ನರಸಿಂಹಯ್ಯನವರು ಚಳುವಳಿಯಲ್ಲಿ ಭಾಗವಹಿಸಿಬಿಡ್ತಾರೆ. ಎನ್ಕಿಲಾಬ್ ಎನ್ನುವ ಕೈಬರಹದ ಪತ್ರಿಕೆಯನ್ನ ಆರಂಭಿಸಿ 37 ಸಂಚಿಕೆಗಳನ್ನ ಹೊರತರ್ತಾರೆ. ನರಸಿಂಹಯ್ಯನವರ ಹೋರಾಟಗಳು ಹಾಗೂ ಶಿಕ್ಷಣ ಕ್ಷೇತ್ರಕ್ಕೆ ಸಲ್ಲಿಸಿದ ಸೇವೆಯನ್ನ ಗಮನಿಸಿದ ಅಂದಿನ ಸರ್ಕಾರ 1972 ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿಯನ್ನಾಗಿ ನೇಮಕ ಮಾಡುತ್ತೆ. ಇವತ್ತು ನಾಗರಬಾವಿ ಜ್ಞಾನ ಭಾರತಿಯಾಗಿ ಹೊರಹೊಮ್ಮಿದೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ನರಸಿಂಹಯ್ಯನವರೇ ಆಗಿದ್ದಾರೆ. ಇನ್ನು 1980 ನರಸಿಂಹಯ್ಯನವರು ಕರ್ನಾಟಕ ವಿಧಾನ ಪರಿಷತ್ನ ಸದಸ್ಯರಾಗಿ ಆಯ್ಕೆಯಾಗ್ತಾರೆ. ಹೀಗೆ ದೊಡ್ಡ ಮಟ್ಟಕ್ಕೆ ಏರಿದ್ರು ನರಸಿಂಹಯ್ಯನವರು ಯಾವತ್ತೂ ಸರ್ಕಾರಿ ಸವಲತ್ತುಗಳನ್ನ ಬಳಸಲಿಲ್ಲ. ಅವರ ಸಾಧನೆಗೆ ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದೆ. ಕಲಬುರಗಿ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿದೆ. ಹೀಗೆ ಹಲವಾರು ಪ್ರಶಸ್ತಿ ಗೌರವಗಳು ಅವರನ್ನ ಹುಡುಕಿ ಬಂದಿವೆ. ಇಂಟ್ರೆಸ್ಟಿಂಗ್ ಸಂಗತಿ ಏನು ಅಂದ್ರೆ ಮೌಢ್ಯದ ವಿರುದ್ಧ ನಡೆಸಿದ ಹೋರಾಟಕ್ಕಾಗಿ ಅಮೆರಿಕ ನೀಡುವ ಫೆಲೋಶಿಪ್ ಕೂಡ ನರಸಿಂಹಯ್ಯನವರಿಗೆ ಸಿಕ್ಕಿದೆ. ಈ ಗೌರವಕ್ಕೆ ಪಾತ್ರರಾದ ಏಕೈಕ ಭಾರತೀಯ ನರಸಿಂಹಯ್ಯ ಅನ್ನೋದು ಕನ್ನಡಿಗರಿಗೆ ಹೆಮ್ಮೆಯ ಸಂಗತಿ. ನರಸಿಂಹಯ್ಯನವರು ನಾನು ಸತ್ತಾಗ ನಮ್ಮ ಯಾವ ಸಂಸ್ಥೆಗೂ ಸರ್ಕಾರಿ ರಜೆ ಕೊಡಕೂಡದು ಅಂತ ಉಯಿಲು ಬರೆದಿಟ್ಟಿದ್ರು. ಎಷ್ಟೇ ಉನ್ನತ ಹುದ್ದೆಗೆ ಏರಿದ್ರೂ ನರಸಿಂಹಯ್ಯನವರು ಯಾವ ಸೌಭಾಗ್ಯವನ್ನು ಅಪೇಕ್ಷಿಸಿದವರಲ್ಲ. ಶೈಕ್ಷಣಿಕ ಕ್ಷೇತ್ರಕ್ಕೆ ಅವರು ಸಲ್ಲಿಸಿದ ಸೇವೆ ಅಪಾರ. ಎಂಥ ಓರ್ವ ಮಹಾನ್ ಮಾನವತಾವಾದಿ ಕನ್ನಡಿಗ ಅನ್ನುವುದೇ ನಮ್ಮೆಲ್ಲರ ಹೆಮ್ಮೆ.